ಕನ್ನಡದ ಮಿನುಗುತಾರೆಯಾಗಿ ಮಿಂಚಿದ ಕಲ್ಪನಾ ಅವರು 56 ನಿದ್ರೆ ಮಾತ್ರೆಗಳನ್ನು ತಿಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾದರೂ ಯಾಕೆ ಗೊತ್ತಾ? ಇಂತಹ ಅದ್ಭುತ ನಟಿಯ ಜೀವನದ ದುರಂತ ಅಂತ್ಯಕತೆಯನ್ನು ಕೇಳಿದರೆ ಕಣ್ಣೀರು ಬರುತ್ತದೆ. ಇಂದು ಕಲ್ಪನಾ ಅವರ ಜೀವನದ ಸಂಪೂರ್ಣ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಲ್ಪನಾ ಅವರ ನಟನೆ ಮತ್ತು ವ್ಯಕ್ತಿತ್ವ ಇಷ್ಟ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಪ್ರಕೃತಿ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಕಲ್ಪನಾ ಅವರು ಮಂಗಳೂರಿನ ಒಂದು ಬಡ ಕುಟುಂಬದಲ್ಲಿ 18/7/1943 ಜನಿಸಿದರು. ಕಲ್ಪನಾ ಬಾಲ್ಯದಲ್ಲಿಯೇ ಕಲಾವಿದೆಯ ಕನಸು ಹೊತ್ತಿದ್ದರು. ಶಾಲೆಯಲ್ಲಿದ್ದಾಗಲೇ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಮುಂದೆ ನರಸಿಂಹರಾಜುರವರ ಆಕಸ್ಮಿಕ ಭೇಟಿಯಿಂದ ಬಿಆರ್ ಪಂತುಲುರವರ ಸಾಕುಮಗಳು ಚಿತ್ರದಲ್ಲಿ ಒಂದು ಚಿಕ್ಕ ಅವಕಾಶ ಸಿಕ್ಕಿತು. ಅಲ್ಲಿಂದ ಪ್ರಾರಂಭವಾದ ಇವರ ಸಿನಿ ಪಯಣ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಕಲ್ಪನಾ ಅವರ ಬೆಳ್ಳಿ ಮೋಡ ಚಿತ್ರದ ನಟನೆಗೆ ವರ್ಷದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು. ನಂತರ ಅರಿಶಿಣ, ಕುಂಕುಮ, ಮಣ್ಣಿನ ಮಗ, ಕರುಳಿನ ಕರೆ, ಕಪ್ಪು ಬಿಳುಪು ಇಂತಹ ಹಲವಾರು ಚಿತ್ರಗಳಲ್ಲಿ ನಟಿಸಿ ಸಯ್ಯನಿಸಿಕೊಂಡ ಕಲ್ಪನಾ ಅವರು ಗೆಜ್ಜೆ ಪೂಜೆ ಕಲ್ಪನಾ ಅವರನ್ನು ತಪ್ಪು ಮಾದರಿಗೆ ತಳ್ಳಿದ ಮೊದಲ ಚಿತ್ರ ಅನ್ನಬಹುದೇನೋ. ಅಲ್ಲಿ ಆಕೆಯದ್ದು ವೇಶ್ಯ ಮಗಳ ಪಾತ್ರ. ಕಾಲಕ್ರಮೇಣ ಇವರು ಇದೇ ತರಹದ ಪಾತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ ಪುಟ್ಟಣ್ಣನವರ ಘನತೆಗೆ ಆಗಲೇ ಪೆಟ್ಟು ಬಿದ್ದಿತ್ತು ಅನಿಸುತ್ತದೆ. ಕಲ್ಪನಾ ನಿಧಾನವಾಗಿ ಹೊರಹೋಗತೊಡಗಿದರು. ಆರತಿ ಬಲಗಾಲಿಟ್ಟು ಪುಟ್ಟಣ್ಣನವರ ಚೌಕಟ್ಟಿಗೆ ಬಂದಿದ್ದರು. ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ರಂಗನಾಯಕಿ ಹಾಗೂ ಧರ್ಮಸೆರೆಯಂತಹ ಚಿತ್ರಗಳಿಂದ ಕಲ್ಪನಾ ವಂಚಿತರಾಗಲು ಈ ಸಂದರ್ಭವೇ ಕಾರಣವಾಯಿತು. ಇದು ತುಂಬ ಕಲ್ಪನಾ ಅವರ ಮನಸ್ಸನ್ನು ನಟನೆಯನ್ನು ಕುಗ್ಗಿಸಿತು. ಇದರಿಂದ ತುಂಬಾ ನೊಂದ ಕಲ್ಪನಾ ಕುಮಾರರಾಮ ನಾಟಕದಲ್ಲಿ ನಟಿಸುತ್ತಿದ್ದ ವೇಳೆ ಅದರ ನಿರ್ದೇಶಕರಾದ ಗುಡಿಗೇರಿ ಬಸವರಾಜರೊಡನೆ ಜಗಳವಾಡಿಕೊಂಡು ನಾಟಕವನ್ನು ಅರ್ಧಕ್ಕೆ ನಿಲ್ಲಿಸಿ ಪ್ರವಾಸಿ ಧಾಮಕ್ಕೆ ಬಂದು ಮಲಗಿಕೊಂಡರು. ಮುಖದಲ್ಲಿನ ಬಣ್ಣ ದೇಹದಲ್ಲಿದ್ದ ಕಾಸ್ಟ್ಯೂಮ್ ಹಾಗೆ ಇತ್ತು. ಸ್ವಲ್ಪ ಹೊತ್ತಿನಲ್ಲಿಯೇ ಆಕೆಯ ಸಹಾಯಕ್ಕೆ ಕೂಗಿಕೊಂಡಳು. ನಂತರ ಎಲ್ಲರೂ ಬಂದು ನೋಡಿದಾಗ ಮಿನುಗುತಾರೆ ತನ್ನ ಹೊಳಪನ್ನು ಕಳೆದುಕೊಂಡು ಬಾರದ ಲೋಕಕ್ಕೆ ಹೋಗಿದ್ದರು. ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೇವತೆ ಇಹಲೋಕ ತ್ಯಜಿಸಿದ್ದಳು. ಅದು 1979 May 13 ಸಂಜೆ ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಲ್ಪನಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತು. 56 ನಿದ್ರೆ ಮಾತ್ರೆಗಳನ್ನು ತಿಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರಂತೆ. ಆದರೆ ಇದು ಇಂದಿಗೂ ಗೊಂದಲ ಮೂಡಿಸಿದೆ. ಬೆಳಿಗ್ಗೆ ಕಣ್ಣು ಮುಚ್ಚಿದ ಕಲ್ಪನಾಳ ಮೃತದೇಹ ಸಂಜೆ 7 ಗಂಟೆಯಾದರೂ ಬೆಳಗಾವಿಯ ಶವಾಗಾರದಲ್ಲಿ ದಿಕ್ಕಿಲ್ಲದೆ ಬಿದ್ದಿತ್ತು. ಕೊನೆಗೆ ಶ್ರೀನಾಥ್ ಬೆಂಗಳೂರಿಗೆ ಶವವನ್ನು ತರಿಸಿಕೊಂಡು ವಿಷಯ ತಿಳಿದ ಕಲ್ಪನಾ ಅವರ ದೀರ್ಘಕಾಲದ ಒಡನಾಡಿ ವಿಶ್ವನಾಥ್ ಎಂಬುವವರು ತಮ್ಮ ತೋಟದಲ್ಲಿ ಶವ ಸಂಸ್ಕಾರ ನಡೆಸಿದರು. ಬೆಳ್ಳಿತೆರೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿದ್ದಂತಹ ಕಲ್ಪನಾ ಅವರ ಕೊನೆಯ ಕ್ಷಣದಲ್ಲಿ ಇದ್ದದ್ದು ಬೆರಳಣಿಕೆಯಷ್ಟು ಜನ ಮಾತ್ರ. ಕಲ್ಪನಾ ಅವರು ನಟಿಸಿದ ಚಿತ್ರಗಳಲ್ಲಿ ಇಷ್ಟವಾದ ಚಿತ್ರ ಯಾವುದು ಎಂದು ತಿಳಿಸಿ. ಕಲ್ಪನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.